हाय फ्रेंड्स, वेलकम टू चंद्रवतीस किचन। इवत नानु ऐदु तरद मोट्टे आम्लेटन्न माड तोरिस्ता इदीनि। मोट्टे आम्लेटन्न हेगे माडोदु अंत नोडोण। स्टव् मेले हंचिट्टु अदक्के अर्ध टी स्पून एण्णे हाकि काद नंतर अदक्के ओंदु मोट्टे ओडेदु हाक्ता इदीनि। इदन्न आदष्टु लो फ्लेम अथवा मीडियम फ्लेम नल्लि बेयिसिकोबेकु, इल्ल अंद्रे सीदु होगुत्ते। अदक्के स्वल्प खारद पुडि, काळु मेणसिन पुडि मत्तु रुचिगे तक्कष्टु उप्पु हाक्ता इदीनि। इदना एरड साइड फ्राई माड्कोळ्ता इदीनि। नानु हंचल्ली माड तोरिस्ता इदीनि, नीवु बेकाद्रे प्यान अथवा तवन उपयोगिसबहुदु। ईग डबल साइड आम्लेट फ्राई रेडी आगिदे, इदना प्लेट के सर्व माडिदीनि। ईग हाफ बॉइल ना माड तोरिस्ता इदीनि। हंचिगे अर्ध टी स्पून एण्णे हाकि काद नंतर अदक्के मोट्टे ओडेदु हाक्ता इदीनि। अदक्के स्वल्प काळु मेणसिन पुडि मत्तु रुचिगे तक्कष्टु उप्पु हाकि ओंदु साइड मात्र फ्राई माड्कोळ्ता इदीनि। ईग हाफ बॉइल रेडी आगिदे, इदना प्लेट के सर्व माड्तीनि। ಈಗ ನಾವು ನಾರ್ಮಲ್ ಆಗಿ ಮಾಡುವ ಆಮ್ಲೆಟ್ ಮಾಡಿ ತೋರಿಸ್ತಾ ಇದೀನಿ। ಒಂದು ಬೌಲ್ ಗೆ ಒಂದು ಮೊಟ್ಟೆ ಒಡೆದ ಹಾಕಿ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿದ 1 ಟೇಬಲ್ ಸ್ಪೂನ್ ಈರುಳ್ಳಿ, ಅರ್ಧ ಟೀ ಸ್ಪೂನ್ ಸಣ್ಣಕ್ಕೆ ಹೆಚ್ಚಿದ ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಸಣ್ಣಕ್ಕೆ ಹೆಚ್ಚಿದ ಟೊಮೆಟೊ, 2 ಟೇಬಲ್ ಸ್ಪೂನ್ ತುರಿದ ಕ್ಯಾರೆಟ್, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ, 1/2 ಟೀ ಸ್ಪೂನ್ ಖಾರದ ಪುಡಿ, ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಈ ಮೊಟ್ಟೆ ರೆಸಿಪಿಗಳು ಬ್ಯಾಚುಲರ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ। स्टव् मेले हंचिट्टु अदक्के 1 टेबल स्पून एण्णे हाकि काद नंतर अदक्के मोट्टे मिक्स न हाकोळ्ता इदीनि। ईग इन्नोंदु साइड फ्राई माड्कोळ्ता इदीनि। इदन्न 2 निमिष मात्र बेयिसिद्रे साकु। ईग आम्लेट अन्न इन्नोंदु साइड मच्चक तोरिस्ता इदीनि। ईग आम्लेट रेडी आगिदे, इदन्न प्लेट गे सर्व माड्कोळ्ता इदीनि। इदन्न ऊट जोते मत्तु बेळिगे ब्रेक्फास्ट गे माड्कोबहुदु। ಮತ್ತೊಂದು ಬೌಲ್ಗೆ ಒಂದು ಮೊಟ್ಟೆ ಒಡೆದು ಹಾಕೊಳ್ತಾ ಇದೀನಿ। ಅದಕ್ಕೆ ಕಾಳು ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ಉಪ್ಪನ್ನ ನೋಡಿ ಹಾಕೊಳ್ಳಿ, ಇಲ್ಲದಿದ್ರೆ ಮೊಟ್ಟೆ ಆಮ್ಲೆಟ್ ತಿನ್ನಕಾಗಲ್ಲ। ಈಗ ಸ್ಟವ್ ಮೇಲೆ ಹಂಚಿಟ್ಟು ಅದಕ್ಕೆ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಮೊಟ್ಟೆ ಮಿಕ್ಸ್ ನ ಹಾಕೊಳ್ತಾ ಇದೀನಿ। ಅದಕ್ಕೆ ಸಣ್ಣಗೆ ಹೆಚ್ಚಿದ ಸ್ವಲ್ಪ ಈರುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡ್ತಾ ಇದೀನಿ। ಇದನ್ನ ಒಂದು ಸೈಡ್ ಫ್ರೈ ಮಾಡಿದ್ರೆ ಸಾಕು। ಈಗ ಮೊಟ್ಟೆ ಫ್ರೈ ರೆಡಿ ಆಗಿದೆ, ಇದನ್ನ ಪ್ಲೇಟ್ ಗೆ ಸರ್ವ್ ಮಾಡ್ತಾ ಇದೀನಿ। ಇದನ್ನ ಅನ್ನ ಸಾಂಬಾರ್ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ। ಈಗ ಮತ್ತೊಂದು ಬೌಲ್ ಗೆ 2 ಮೊಟ್ಟೆನ ಒಡೆದು ಹಾಕೊಳ್ತಾ ಇದೀನಿ। ಅದಕ್ಕೆ 2 ಟೇಬಲ್ ಸ್ಪೂನ್ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನೀವು ಸ್ವಲ್ಪ ಖಾರ ಇಷ್ಟಪಡೋದಾದ್ರೆ ಖಾರದ ಪುಡಿ ಅಥವಾ ಕಾಳು ಮೆಣಸಿನ ಪುಡಿನ ಜಾಸ್ತಿ ಹಾಕಬಹುದು। ಸ್ಟವ್ ಮೇಲೆ ಹಂಚಿಟ್ಟು ಅದಕ್ಕೆ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಕಾದ ನಂತರ ಅದಕ್ಕೆ ಮೊಟ್ಟೆ ಮಿಕ್ಸ್ ನ ಹಾಕೊಳ್ತಾ ಇದೀನಿ। ಇದಕ್ಕೆ ಒಂದು ಪ್ಲೇಟ್ ನ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೊಳ್ತಾ ಇದೀನಿ। ಈಗ ಇನ್ನೊಂದು ಸೈಡ್ ಬೇಯಿಸ್ಕೊಳ್ತಾ ಇದೀನಿ। ಇದನ್ನ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು। ಈಗ ಆಮ್ಲೆಟ್ ರೆಡಿ ಆಗಿದೆ, ಪ್ಲೇಟ್ ಗೆ ಸರ್ವ್ ಮಾಡ್ತಾ ಇದೀನಿ। ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ವಿಡಿಯೋ ನಿಮಗೆ ಬೇಗ ತಲುಪಲು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ।